ದಾಖಲ್ನ ಎನ್ಐಟಿಕೆ ಟ್ರೋಲ್ ಇನ್ನು ಒಂದು ತಿಂಗಳಲ್ಲಿ ರದ್ದುಪಡಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಆರಂಭಿಸುವುದಾಗಿ ಶಾಸಕ ಮೊಯ್ತೀನ್ ಬಾವಾ ಎಚ್ಚರಿಕೆ ನೀಡಿದ್ರು. ಹೆಜಮಾಡಿ ಟ್ರೋಲ್ ಕೇಂದ್ರದಲ್ಲಿ ಟ್ರೋಲ್ ಸಂಗ್ರಹ ಆರಂಭವಾದ ಬಳಿಕ ಎನ್ಐಟಿಕೆ ಟ್ರೋಲ್ ಕೇಂದ್ರದಲ್ಲಿ ಟ್ರೋಲ್ ಸಂಗ್ರಹ ರದ್ದುಪಡಿಸುವುದಾಗಿ ಇಲ್ಲಿನ ಸಂಸದರು ಹೇಳುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅವರು ನೀಡಿದ ಭರವಸೆಯ ಪ್ರಕಾರ ಇಲ್ಲಿನ ಟ್ರೋಲ್ ಕೇಂದ್ರಗಳಲ್ಲಿ ಟ್ರೋಲ್ ಸಂಗ್ರಹ ಒಂದು ತಿಂಗಳಲ್ಲಿ ರದ್ದುಪಡಿಸಬೇಕು, ಇದಕ್ಕೆ ತಪ್ಪಿದಲ್ಲಿ ಪ್ರತಿಭಟನೆ ಆರಂಭಿಸುವುದಾಗಿ ಶಾಸಕ ಮೊಯ್ತೀನ್ ಬಾವಾ ಎಚ್ಚರಿಕೆಯನ್ನು ನೀಡಿದ್ರು. ಹೆಜಮಾಡಿ ಟ್ರೋಲ್ ಕೇಂದ್ರ ಆರಂಭವಾದ ಬಳಿಕ ಕೆಲವು ಕಿಲೋಮೀಟರ್ ಅಂತರದಲ್ಲಿ ಮೂರು ಟ್ರೋಲ್ಗಳು ಬರುತ್ತಿರುವುದು ನಿಜ ಎಂದರು. ಈ ಭಾಗದಲ್ಲಿ ಅದನ್ನು ಹೇಳಿದಂತೆ ಮಾಡಬೇಕಿತ್ತು. ನೋಡಿ, ನಾನು ಇಲ್ಲಿ ಟೋಲ್ ಆಗಬಾರ್ದು ಅಂತೇಳಿ 6 ತಿಂಗಳು ಅದನ್ನು ಮುಂದಕ್ಕೆ ಹಾಕಿದ್ದೇನೆ, ನಿಮ್ಗೆ ಗೊತ್ತಿದೆ. ನಮ್ಮ ಮನೆಗೆ ಸಮೇತ ಸೂಟ್ ಕೇಟಿದ್ದು ಬಂದದ್ದನ್ನು ವಾಪಸ್ ಗೇಟಿನಲ್ಲಿ ವಾಪಸ್ ಕಳಿಸಿದ್ದನ್ನು ಇದು ಇತಿಹಾಸ. ಯಾರು ಬರಲಿ ಅಲ್ಲಿ ಹೇಳಿಕೆ ನಾನು ಹೇಳಿದ್ದೇನೆ. ಹೇಳಿದ್ರೆ ಒಂದು ಬಿಸಿ ರೋಡ್ಗೆ ಹೋಗುವವರೆಗೂ ಆಗ್ತದೆ, ಬೆಂಗಳೂರು ರಸ್ತೆ ಅಥವಾ ತೊಕ್ಕೋಟಿಗೆ ಹೋಗುವವರೆಗೂ ಅಲ್ಲಿನೂ ಒಂದು ಟೋಲ್ ಇದೆ. ಇದು ಅವೈಜ್ಞಾನಿಕವಾಗಿದೆ. ಇವತ್ತು ಮಂತ್ರಿ ನಾನು ಗಡ್ಕರಿ ಅವರ ಹತ್ರ ಮಾಡಿ ಕೇಂದ್ರ ಮಂತ್ರಿಗಳ ಹತ್ರ ಕಳಕಳಿಯಿಂದ ನಾನು ಈ ಸಂದರ್ಭದಲ್ಲಿ ಕೇಳುವಂತಹದ್ದು, ನಿಮ್ಮ ಅಧಿಕಾರಿಗಳು ಇವತ್ತು ಈ ಥರ ಶುಲಕ ಹೇಳಿಕೆಯನ್ನು ನೀಡಿ ಇಲ್ಲಿಯ ಪಿ ಡಿ ಸಮೇತ ಅವರನ್ನು ನಾನು ತರಾಟೆಗೆ ತೆಗಿತಾ ಇದ್ದೇನೆ ಮತ್ತು ನಮ್ಮ ರಾಜ್ಯದ ಮಂತ್ರಿಗಳಲ್ಲಿ ಈ ಬಗ್ಗೆ ದೂರನ್ನು ನೀಡಿದ್ದೇನೆ. ಯಾಕೆಂದರೆ ನಮ್ಮ ರಾಜ್ಯದ ಕಂಟ್ರೋಲಿಗೆ ಅವರು ಬರದಿರುವುದರಿಂದ, ನ್ಯಾಷನಲ್ ಆಗಿರುವುದರಿಂದ ನಾನು ಮಾನ್ಯ ನಳಿನ್ ಕುಮಾರ್ ಅವರ ಹತ್ರ ಹೇಳುವಂಥದ್ದು, ತಾವು ಇವತ್ತು ಹೇಳಿದಂತೆ ನಡೆದಂತೆ ನಡೀಬೇಕು, ನುಡಿದಂತೆ ಜನರಿಗೆ ಒಂದು ಆಶ್ವಾಸ.